ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ ನ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಅಶೋಕ್ ಜೋತ್ ಅವರ್. ಇವತ್ತಿನ ಚರ್ಚೆಯ ವಿಷಯ ಏನು ಅಂತ ನೀವು ಕೇಳಿದ್ರೆ ಅದಕ್ಕೆ ಸಿಂಪಲ್ ಒಂದೇ ಉತ್ತರ ಏನಪ್ಪ ಅಂದರೆ ಅಟ್ಯಾಕ್ಸ್ ಆನ್ ಹಿಂದೂಸ್. ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಮೊದಲಿಗೆ ಅಂತಾರಾಷ್ಟ್ರೀಯವಾಗಿ ನೋಡ್ತಾ ಹೋದರೆ ಬಾಂಗ್ಲಾದೇಶಲ್ಲಿ ಮುಸಲ್ಮಾನರು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಜೋರಾಗಿ, ಅಂದರೆ ಮೆಜಾರಿಟಿ ಇದ್ದವರು ಮೈನಾರಿಟಿಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗ ದೇಶದೆಲ್ಲೆಡೆ ಕೂಡ ಹಿಂದೂಗಳ ಮೇಲೆ ಅಟ್ಯಾಕ್ಗಳಾಗ್ತಾನೆ ಇದೆ. ಅದು ಯಾವುದು? ಭಾರತ ದೇಶದಲ್ಲಿ. ಇವಾಗ ಕರ್ನಾಟಕದಲ್ಲಿ ಇನ್ನೂ ಒಂದು ಸುದ್ದಿ ಹೊರಗೆ ಬಂದಿದೆ. ಅದೇನಪ್ಪ ಅಂತಂತಂದರೆ ಶ್ರೀರಾಮ ಸೇನೆಯ ಮುಖ್ಯಸ್ಥ, ಅದು ಕೂಡ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷ ರವಿ ಪೂಜಾರಿ ಅವ್ರ ಮೇಲೆ ಹಲ್ಲೆ ಆಗಿದೆ. ಮಾಡಿದವ್ರು ಯಾರು ಇನ್ನೂ ಸ್ಪಷ್ಟನೇ ಸಿಕ್ಕಿಲ್ಲ. ಅದು ಕೂಡ ಯಾಕಪ್ಪ ಅಂತಂತಂದರೆ ಅವ್ರನ್ನ ಹೋಗಿ ಹೇ ಸೀತಾರಾಮು ನ್ಯೂಸ್ ಚಾನಲ್ಲು ಹೋಗಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ಇಲ್ಲ ಸರ್, ನಮ್ಮ ಮುಖಕ್ಕೆ ಇದನ್ನು ಹಾಕ್ಕೊಂಡಿದ್ರು ಅವರು, ಏನಂತೀರ ನೀವು, ಮಂಕಿ ಕ್ಯಾಪು ಮಾಸ್ಕ್ಗಳನ್ನು ಹಾಕ್ಕೊಂಡಿದ್ರು, ಸೊ ನಮಗೆ ಗುರುತಾಗಲಿಲ್ಲ. ರಾತ್ರಿ ವೇಳೆ 11:30 ಸುಮಾರ ನನ್ನ ಮೇಲೆ ಅಟ್ಯಾಕ್ ಆಯಿತು ಅಂತ ಹೇಳಿದ್ರು. ಅವ್ರು ಏನು ಹೇಳಿದ್ದಾರೆ, ಅವ್ರ ಇವಾಗಿನ ಸ್ಥಿತಿ ಏನು ನೋಡ್ಕೊಂಬರೋಣ, ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರಾಮಸೇನೆಯ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದಂತಹ ರವಿ ಪೂಜಾರಿ ಅವರ ಮೇಲೆ ಅಟ್ಯಾಕ್ ಆಗಿದೆ ಎಂದು. ಆಮೇಲೆ ಅದೇ ರೀತಿ ರಾಮಸೇನೆಯ ಮುಖ್ಯಸ್ಥರೊಬ್ಬರು, ಮುಖಂಡರೊಬ್ಬರು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ, ಬನ್ನಿ. ಗೋಕಾಕ್ ಆಸ್ಪತ್ರೆ ತಾವು ಭೇಟಿ ನೀಡಿದ್ರಿ, ಯಾವ ಕಾರಣಕ್ಕಾಗಿ ಭೇಟಿ? ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿ ಪೂಜಾರಿಯವರ ಮೇಲೆ ನಿನ್ನೆ ತಡರಾತ್ರಿ ಸುಮಾರಿಗೆ 11:30 ಮಾರಣಾಂತಕವಾಗಿ ಅವರ ಮೇಲೆ ಹಲ್ಲೆಯಾಗಿದೆ. 4-5 ಜಾಗೆಯಲ್ಲಿ ಚಾಕುವಿನಿಂದ ಇರಿತವಾಗಿದೆ. ಅವರಿಗೆ ಪೂರ್ತಿಯಾಗಿ ಕೊಲೆ ಮಾಡುವ ಉದ್ದೇಶದಿಂದ 4 ಜನ ಅಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ರವಿ ಪೂಜಾರಿಯವರು ಶ್ರೀರಾಮ ಸೇನೆಯಲ್ಲಿದ್ದು ಸಮಾಜದ ಒಂದು ಒಳ್ಳೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಸಮಾಜದ ಒಂದು ಭಾರತ ಮಾತೆಯ ಒಳ್ಳೆಯ ಕೆಲಸ ಮಾಡುವ ಸಮಯದಲ್ಲಿ ಒಂದು ಶ್ರೀರಾಮ ಸೇನೆಯ ಮುಖಾಂತರ ಈ ಸಮಾಜದಲ್ಲಿ ಇರುವ ಎಲ್ಲ ರಾಮನವಮಿಯಾಗಲಿ ಅಥವಾ ದುರ್ಗಾ ಮಾತಾ ದೌಡಾಗಲಿ ಇಂತಹ ಸಮಾಜದ ಒಂದು ಒಳ್ಳೆಯ ಕಾರ್ಯಗಳನ್ನು, ಅದೇ ರೀತಿ ಸಮಾಜದ ಇಲ್ಲಿ ಗೋಕಾಕಿನಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡುವ ಸಮಯದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ರೀತಿಯ ಹಲ್ಲೆ ಒಂದು ತುಂಬ ದುಃಖವನ್ನುಂಟು ಮಾಡಿದೆ. ಇಡೀ ಶ್ರೀರಾಮ ಸೇನೆ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಯಾಕೆಂದರೆ ನಮ್ಮ ಒಳ್ಳೆಯ ಒಂದು ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ಥರ ಹಲ್ಲೆಗಳಾಗ್ತಾ ಇದ್ದರೆ ನಾವು ಯಾವ ಥರ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಅದೇ ಕಾರಣದಿಂದ ಇವತ್ತು ಗೋಕಾಕಿನ ಸಿವಿಲ್ನಲ್ಲಿ ಅವರು ಅಡ್ಮಿಟ್ ಇದ್ದು ಅವರ ಈಗ ಅವರು ಯಾವುದೇ ತೊಂದರೆ ಇರಲಿಲ್ಲ, ಅದಕ್ಕಾಗಿ ವಿಚಾರಣೆ ಮಾಡಿ ಈಗ ನಾವು ಡಿಪಾರ್ಟ್ಮೆಂಟ್ ಹತ್ರ ಮನವಿ ಮಾಡ್ತಾ ಇದ್ದೀವಿ. 4 ದಿನದಲ್ಲಿ ಬರುವ ರವಿವಾರ ಒಳಗಡೆ ಯಾವ ಜನ ಈ ಕೃತ್ಯ ನಡೆಸಿದಾರಲ್ಲ ಆ ಜನರನ್ನು ಬಂಧಿಸಬೇಕು, ಅದನ್ನು ತನಿಖೆ ಮಾಡಿ, ಸಕೋಲವಾಗಿ ತನಿಖೆ ಮಾಡಿ ಅವರನ್ನು ಬಂಧಿಸಬೇಕಂತ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಸರ್, ಇದು ಉದ್ದೇಶ ಏನಿರ್ಬೋದು ಸರ್? ಈಗ ಉದ್ದೇಶ ನಮಗೆ ಏನಿದೆ ಅನ್ನೋದು ನಮಗೂ ಇನ್ನೂ ಅರ್ಥ ಆಗಿಲ್ಲ, ಗೊತ್ತೂ ಆಗ್ತಾ ಇಲ್ಲ. ಯಾಕಂದ್ರೆ ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವವರ ಮೇಲೆ ಯಾವ ತರಹದ ಒಂದು ವೈಮನಸ್ಯ ಇರುತ್ತೆ ಆ ವಿಚಾರ ಮಾಡುವಂಥದ್ದು ದಾರಿಯಲ್ಲಿಲ್ಲ. ಹಿಂದುತ್ವದ ವಿಚಾರಧಾರೆಯಲ್ಲಿ ಹಿಂದೂ ವಿಚಾರಧಾರೆ ಇಟ್ಟುಕೊಂಡೇ ಕೆಲಸ ಮಾಡೋ ನಮ್ಮ ರವಿ ಪೂಜಾರಿ ಅವರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರೆ ತಮಗೇನೇ ಅನಿಸ್ತದೆ ಅಂತ ಈಗ ನಮ್ಮ ಮೇಲಿನ ಮೇಲೆ ಎಲ್ಲ ಈ ಕಡೆ ಇದೇ ತರ ಆಗ್ತಾ ಇದೆ. ಹಿಂದೂ ಲೀಡರ್ಗಳ ಮೇಲೆ ಒಂದು ತರ ಹಲ್ಲೆಗಳಾಗ್ತಾ ಇವೆ. ಅವು ಯಾವ ಸಮಾಜದಲ್ಲಿ ಬೆಳೀತಾ ಇದ್ದಾರೆ ಅಂತನೋ ಅಥವಾ ಸಮಾಜದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶನೋ ಏನು ಗೊತ್ತಿಲ್ಲ, ಆದರೆ ಈ ಥರ ಹಲ್ಲೆಗಳು ಆಗ್ತಾ ಇವೆ, ಅದೇ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲ. ಸರಿ, ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು, ಇನ್ನು ಯಾರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸುವಂಥ ತಮಗೇನು ಹೇಳಿದ್ದಾರೆ ಅವರು? ಪೊಲೀಸ್ ಇಲಾಖೆಯವರು ಬಂದು ಕೆಲವೊಂದು ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಆದರೆ ಯಾರ ಮೇಲೆ ಸಂಶಯ ಇದೆ ಅನ್ನೋದನ್ನು ಇನ್ನೂ ಅವರು ದೃಢಪಡಿಸಿಲ್ಲ. ಇದನ್ನು ಮುಂದೆ ತನಿಖೆ ಆಗ್ತಾ ಇದೆ, ನೋಡೋಣ.
ಸರಿ ಹಲ್ಲೆ ಮಾಡಿದಂತ ಅವ್ರಿಗೇನು ಮುಖಕ್ಕೆ ಏನು ಹೆಂಗೆ ಅವರು ಹಲ್ಲೆ ಮಾಡಿದವರು ನಾಲ್ಕು ಜನ ಇದ್ರು, ಅವರು ಮುಖಕ್ಕೆ ಮಾಸ್ಕ್ ಹಾಕಿದ್ರು ಅಂತ ಗೊತ್ತಾಗಿದೆ. ಘಟನೆ ಎಲ್ಲ ಕ್ಯಾಪ್ ಹಾಕಿದ್ರು ಸರ್? ಘಟನೆ ಯಾವಾಗ ಮತ್ತೆ ಎಲ್ಲೇ ಆಗಿತ್ತು ಸರ್? ನಿನ್ನೆ ತಡರಾತ್ರಿ 11:30 ಸುಮಾರಿಗೆ ಆರ್ ಟಿ ಆಫೀಸ್ ಹಿಂದ್ಗಡೆ ಗೋಡೌನ್ ಹತ್ರ ಆಗಿದೆ ಸರ್. ಪೊಲೀಸ್ ಇಲಾಖೆ ತಾವೇನೇ ಒಂದು ಏನು ಹೇಳಿ ಏನೋ ಎಚ್ಚರಿಕೆ ಅಂತ ಕೊಡ್ಬೋದು ಸರ್? ನಾವು ಪೊಲೀಸ್ ಇಲಾಖೆ